ಇನ್ನೊಂದು ಚಾಲೆಂಜಸ್ ಏನಿತ್ತಂದ್ರೆ ಇಲ್ಲಿ ಆಂಧ್ರ ಆಗಿರೋ ಬಾರ್ಡರ್ ಆಗಿರೋದ್ರಿಂದ 40 ಡಿಗ್ರಿ ನಮಗೆ ಟೆಂಪರೇಚರ್ ಮುಟ್ಕೊಳ್ಳುತ್ತೆ. ಸೊ ಇಲ್ಲಿ ಬೆಳೆಯೋದು ತುಂಬ ಕಷ್ಟ. ನಮ್ಮ ತೋಟ ಇದಾಗ್ತಾ ಇರೋದು ಡೆಸ್ಟ್ರಾ ಆಗ್ತಾ ಇರೋದು ವೈಟ್ ಫ್ಲೈಯಿಂದ. ಸೊ ವೈಟ್ ಫ್ಲೈನ ನಾವು ಅಥೋಟಿಕ್ ಮಾಡಿಬಿಟ್ರೆ ನಾವು ಸಕ್ಸಸ್ ಆಗ್ಬೋದು ಅಂತ ಅಲ್ಲೊಂದು ಫಾರ್ಮುಲಾ ತೊಗೊಂಡೆ ನಾನು. ಇಲ್ಲ, ನೀವು ಕೇಳಿದ ಪ್ರಾಡಕ್ಟ್ ಈ ಅಂಗಡಿ ಕೊಡಲಿಲ್ಲ, ಪಕ್ಕದ ಅಂಗಡಿಗೆ ಹೋಗಿ ನನಗಿದೇ ಬೇಕಪ್ಪ, ನಾನು ಯಾರ ಹತ್ರನೋ ತಿಳ್ಕೊಂಡಿದ್ದೀನಿ. ಈ ರೀತಿ ಅಪ್ಡೇಟ್ ಆಗಬೇಕು ಸ್ನೇಹಿತರೆ ಅಷ್ಟೇ, ಇದು ಬೇರೆ ಪರ್ಯಾಯನೇ ಇಲ್ಲ. ಸ್ನೇಹಿತರೆ, ಟೊಮೊಟೋದಲ್ಲಿ ಬೇಕಾದಷ್ಟು ವೀಡಿಯೋಗಳು ಮಾಡಿದ್ದೀನಿ, ಸಕ್ಸಸ್ ಸ್ಟಾರಿ ತೋರಿಸಿದ್ದೀನಿ. ಬಟ್ ಕಾಮೆಂಟ್ ಸೆಕ್ಷನ್ನಲ್ಲಿ ಯಾವಾಗಲೂ ಒಂದು ಕ್ವೆಶನ್ ಬಂದೇ ಬರೋದು. ನಾನು ಮಳವಳ್ಳಿ ಮಾಡಿದಾಗ, ಪಾವಗಡೆ ಮಾಡಿದಾಗ, ಶಿರಾ ಮಾಡಿದಾಗ ಈ ಭಾಗದಲ್ಲಿ ಕೆಲವರು ಕೇಳಿದ್ರಿ, ನಮ್ಮ ಭಾಗದಲ್ಲಿ ಆಗಲ್ಲ, ಚಿಂತಾಮಣಿ ಇರ್ಬೋದು, ಕೋಲಾರ ಆಗಿರ್ಬೋದು, ಬಾಗೇಪಲ್ಲಿ ಆಗಿರ್ಬೋದು, ಮುಳುಬಾಗಿಲು ಏರಿಯಾನದಲ್ಲಿ ಟೊಮೊಟೋನೇ ಆಗಲ್ಲ ಅಂತ. ನಿಜವಾಗ್ಲೂ ನಮಗೂ ನಿಮಗೂ ಎಲ್ರಿಗೂ ಸ್ಫೂರ್ತಿ ಆಗೋಂಥ ಒಂದು ಪ್ಲಾಟ್ ತೋರಿಸ್ಲಿಕ್ಕೆ ನಾನು ಇವತ್ತು ಬಾಗೇಪಲ್ಲಿಗೆ ಬಂದಿದ್ದೀನಿ. ಇದು ನೋಡಿ, ಇದು ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಇದು ಬೇಸಿಗೆನ ಮಳೆಗಾಲನ ಅಂತ. ಸುಡು ಬಿಸಿಲು ಬೆಂಕಿ ಕೆಂಡದಂಥ ಬಿಸಿಲು ಬಾಗೇಪಲ್ಲಿನಲ್ಲಿ ಈಗ ಈ ಕ್ರಾಪ್ ನೋಡಿರೋ ನಿಜವಾಗ್ಲೂ ನೀವೇ ಮೂಕ ವಿಸ್ಮಿತರಾಗೋದ್ರಲ್ಲಿ ಸಂದೇಹನೇ ಇಲ್ಲ. ಇದಕ್ಕೆ ಕಾರಣ ಆಗಿರತಕ್ಕಂಥವರು ಎಲ್ರಿಗೂ ಮಾದರಿ, ನನಗೆ ನಿಜವಾಗ್ಲೂ ನನಗೆ ಶಾಕು ಕ್ರಾಪ್ ನೋಡ್ತಾ ಇದ್ದೆ, ಯುವ ರೈತರು ಅರವಿಂದ್ ಅಂತ. ಸುಮಾರು 1 ವರ್ಷದಿಂದ ನನಗೆ ಫೋನಲ್ಲೇ ಕಾಂಟ್ಯಾಕ್ಟ್, ಅವ್ರು ದೊಡ್ಡಬಳ್ಳಾಪುರಕ್ಕೆ ಬಂದೇ ಇಲ್ಲ, ನನ್ನ ಹತ್ರ ಏನೂ ಪರ್ಚೇಸ್ ಮಾಡೇ ಇಲ್ಲ. ಒಂದೇ ಒಂದು ಪ್ರಾಡಕ್ಟ್ ಅವ್ರು ಕಳಿಸಿರೋದು ನಾನು ವರ್ಮಿಹ್ಯೂಮ್, ಮಿಕ್ಕಿದ್ದೆಲ್ಲ ನನ್ನಿಂದ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಮಾಹಿತಿ ಪಡ್ಕೊಂಡು ಇಲ್ಲೇ ತೊಗೊಂಡು ಬಳಸ್ಕೊಂಡು ಬೆಳೆದಿದ್ದಾರೆ ಅವರು. ಇದಕ್ಕೆ ಕಾರಣ ಏನು ಅಂತ ನೋಡಿ, ಬೆಂಗಳೂರಲ್ಲಿ ಉದ್ಯೋಗ ಮಾಡ್ತಿದ್ದವರು ಆದರೆ 2 ವರ್ಷ ನಾನು ಕೃಷಿನಲ್ಲಿ ದುಡಿತೀನಿ ಅಂತೇಳ್ಬಿಟ್ಟು ಇಲ್ಲಿ ವ್ಯವಸಾಯ ಮಾಡ್ತಿದ್ದಾರೆ. ಅದು ನಿಮ್ಮಲ್ಲಿ ಒಂದಷ್ಟು ಜನಗಳಿಗೆ ಯಾರಿಗೆಲ್ಲ ದ್ವಂದ್ವ ಇದೆ, ಡೌಟ್ ಇದೆ, ಆ ಕಡೆ ಒಂದು ಸರಿ ಯೋಚನೆ ಮಾಡ್ತೀರಿ, ಈ ಕಡೆ ಒಂದು ಸರಿ ಯೋಚನೆ ಮಾಡ್ತೀರಿ ಅಂಥವ್ರಿಗೆ ಇದು ನಿಜವಾಗಲೂ ನಿಮಗೆ ಮನದಟ್ಟಾಗುತ್ತೆ, ಕೃಷಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಅಂತ ಅವ್ರನ್ನ ಮಾತಾಡಿಸಿ ವಿಷಯ ತಿಳಿಸ್ಕೊಳ್ಳೋಣ. ನಮಸ್ತೆ ಹರ್ಮಂತ್. ನಮಸ್ತೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ಟೈಮ್ ಭೇಟಿ ಆಗ್ತಿದ್ವಿ, ಬೇಕಾದಷ್ಟು ಸರಿ ಮಾತಾಡಿದ್ವಿ ಫೋನಲ್ಲಿ. ಇನ್ನು ಎಂಟ್ರೆನ್ಸ್ ನೋಡ್ತಿದ್ರೇ ಖುಷಿ ಆಗ್ತದೆ. ನೋಡೋಣ, ನಡೀರಿ, ನಮ್ಮ ಮಾತುಕತೆ ಹಿಂಗೆ ನಡೀತಾ ಇರಲಿ. ಎಷ್ಟು ವರ್ಷದಿಂದ ಟೊಮೊಟೊ ಬೆಳೆ ಬೆಳೆದ ಅನುಭವ ಇದೆ ಸರ್? ಇದು 3rd ಇಯರ್ ಸರ್ ನಾನು ಇಷ್ಟು ಬೆಂಗಳೂರಲ್ಲೇ ಇದ್ದಿದ್ದು. ಅಂದರೆ ಕರೋನಾ ನಂತರ ಕೃಷಿಗೆ ಬಂದಿರೋದು. ಸೊ ಅಗ್ರಿಕಲ್ಚರ್ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು ಫಸ್ಟಿಂದ. ಬಟ್ ಏನಂದರೆ ಎಜುಕೇಷನ್ ಅಲ್ಲೆಲ್ಲ ಅಲ್ಲೇ ಇತ್ತು. ಓಕೆ ಓಕೆ. ಸೊ ಟ್ರಾವೆಲ್ಸ್ ಎಲ್ಲ ಇತ್ತು ನಂದು, ಎಲ್ಲ ಕ್ಲೋಸ್ ಮಾಡಿ ಇವಾಗ ಒಂದು 3 ಇಯರ್ಸಿಂದ ಆಫ್ಟರ್ ಕೋವಿಡ್, ಕೋವಿಡ್ ನಾನು. ಬಟ್ ಹಿಂದೆ ಏನಾದರೂ ಅನುಭವ ಆಯ್ತಾ ನಿಮ್ಮ ಮನೇಲಿ ಯಾರಾದರೂ ನಿಮಗೆ ಗೈಡ್ ಮಾಡೋರು ಇದ್ರೆ? ಇಲ್ಲ, ನಮ್ಮ ತಂದೆಯವರು ಮಾಡಿಲ್ಲ, ಅವರು ಒಂದು ADTS ಅಂತ ಒಂದು ಆಫೀಸ್ ಇದೆ ಇಲ್ಲೇ NGO, ಅದರಲ್ಲಿ ಟ್ರೆಜರರ್ ಆಗಿದ್ರು. ನಮ್ಮ ತಾಯಿ ಟೀಚರು. ಓಕೆ. ಸೊ ಕೃಷಿಕ ಇದರಲ್ಲಿ ಯಾವುದು ಬ್ಯಾಕ್ಗ್ರೌಂಡ್ ಇಲ್ಲ. ನೀವೇ ಫಸ್ಟ್ ಬಂದಿರೋದು ಕೃಷಿಗೆ? ನಾನು ನಂದು ಚಿಕ್ಕವಾಗಿಂದ ಇಲ್ಲ, ಆಫ್ಟರ್ ಡಿಗ್ರಿ ನಾನು ಬಂದಿರೋದು. ನೀವು ಯಾವುದರಲ್ಲಿ ಪದವಿ? ನಂದು BBM. BBM. ಸೊ ಕೃಷಿಗೆ ಸಂಬಂಧ ಏನಿಲ್ಲ. ನಾನು KS ಮಾಡ್ತಿದ್ದೆ, IAS ಪ್ರಿಪೇರ್ ಆಗ್ತಿದ್ದೆ. ಓಕೆ ಓಕೆ. ಸೊ ಅದೆಲ್ಲ ಮಾಡ್ಕೊಂಡು ಮತ್ತೆ ಆಚೆ ಬಂದು. ಅಂದ್ರೆ ನೀವು ಸಿದ್ಧತೆ ಯಾವುದಕ್ಕೆ ಆಗಲಿ ಚೆನ್ನಾಗಿ ಮಾಡ್ಕೊಂತೀರಾ? ಓಕೆ. ಕೃಷಿಗೂ ಪೂರ್ವ ಸಿದ್ಧತೆಯಿಂದ ಮಾಡಿದ್ದೀರಾ ನೀವು, ಗೊತ್ತಾಗುತ್ತದೆ. ಸೊ ನಿಮಗೆ ಫಸ್ಟ್ ಕೃಷಿಗೆ ಬಂದಾಗ ಏನೆಲ್ಲ ಸಮಸ್ಯೆ ಎದುರಾಯಿತು? ಆಮೇಲೆ ಇನ್ನೊಂದು ಕೃಷಿನಲ್ಲಿ ಏನು ಎಲ್ಲದಕ್ಕೂ ಒಂದು ಕಾರಣ ಅಂದರೆ ವಾತಾವರಣ ಹೆಂಗೆ ಬದಲಾಗುತ್ತೆ. ಈಗ ಕರೋನಾ ಬಂತು, ಮಾರ್ಕೆಟ್ ಇಲ್ದಂಗೆ ಆಯಿತು, ಸಡನ್ ಆಗಿ ಮಳೆ ಬಂದಿದ್ದು, ಈ ಥರದ್ದೆಲ್ಲ ಸಮಸ್ಯೆಗಳು, ಅದ್ರ ಬಗ್ಗೆ ಒಂದು ಸ್ವಲ್ಪ ಬೆಳಕು ಚೆಲ್ಬೋದು. ಸ್ಟಾರ್ಟಿಂಗ್ ಬಂದಾಗ 0 knowledge ಇತ್ತು ಸರ್, ಏನು ಗೊತ್ತಿರಲಿಲ್ಲ. ನಾವು ಟ್ರ್ಯಾಕ್ಟ್ರಿಂದ ಹೆಂಗೆ ಉಳುಮೆ ಮಾಡ್ತೀವಿ ಅಂತಲೂ ನನಗೆ ಐಡಿಯಾ ಇರಲಿಲ್ಲ. ಸೊ ಬಟ್ ಏನಂದರೆ ಇಂಟ್ರೆಸ್ಟ್ ಇತ್ತು ಮಾಡಬೇಕು ಅಂತ, ಮಾಡಲೇಬೇಕು ಅಂತ ಇಂಟ್ರೆಸ್ಟ್ ಇತ್ತು. ಓಕೆ. ನಂಗೆ ಬೆಂಗಳೂರಲ್ಲೆಲ್ಲ ಇಂಟ್ರೆಸ್ಟ್ ಇರಲಿಲ್ಲ. ಸೊ ನಮ್ಮದು ಜಮೀನೆಲ್ಲ ಸುಮಾರು ಇತ್ತಲ್ಲ, ಸೊ ಏನನ್ನು ಮಾಡೋಣ ಅಂತ ನಾವು ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟಿಂಗಲ್ಲಾದರೆ ಏನು ಅಂದರೆ 0 knowledge, ಚಿನ್ನ ಸಣ್ಣ ಪುಟ್ಟ ರೈತರು ಕೇಳ್ತಿದ್ದೆ. ಓಕೆ. ಯಾವ ಥರ ಮಾಡಬೇಕು, ಏನು ಮಾಡಬೇಕು ಅಂತ ಸ್ವಲ್ಪ ಸರಿಯಾದ ಗೈಡ್ಲೈನ್ಸ್ ಸಿಕ್ಕಿರಲಿಲ್ಲ ನನಗೆ. ಗೈಡ್ಲೈನ್ಸ್ ಸಿಕ್ಕಿರಲಿಲ್ಲ. ಓಕೆ. ಸೊ ಅವಾಗ ಸ್ಟಾರ್ಟ್ ಮಾಡಿದೆ ರಿಸರ್ಚ್ ಮಾಡೋದು. ನಿಮ್ಮಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು. ಓಕೆ. ಸೊ ಚಿಕ್ಕದಾಗಿ ಸ್ವಲ್ಪ ಇನ್ಫಾರ್ಮೇಷನ್ ಪಡ್ಕೊಂಡು ನಮ್ಮ ಬಾಸ್ ಒಬ್ರು ಇದ್ದಾರೆ, ಅನ್ನದಾತ ರಘು ಅಂತ, ಅವ್ರು ಸೀಡ್ಸ್ ಅಂಗಡಿ. ಓಕೆ. ಅದು ಫರ್ಟಿಲೈಸರ್ದೆಲ್ಲ ಅವ್ರು ತುಂಬ ಗೈಡ್ ಮಾಡ್ತಾ ಇದ್ದಾರೆ. ಅವ್ರು ತುಂಬ ಗೋಪಿನಾಥ್ ಅಂತಿದ್ದಾರೆ, ಅವ್ರು ತುಂಬ ಸಪೋರ್ಟ್, ಅವ್ರು ಫೀಲ್ಡ್ ಆಫೀಸರ್ಸ್ ಎಲ್ಲ ಇದ್ದಾರೆ. ಓಕೆ. ಸೊ ಅವ್ರ ಸಪೋರ್ಟ್ ತಗೊಂಡು ಹಂಗಾಗಿ ಅಂತಂತವಾಗಿ ಬೆಳೆಸ್ಕೊಂಡು. ಓಕೆ. ಇನ್ನೊಂದು ಚಾಲೆಂಜಸ್ ಏನಿತ್ತಂದ್ರೆ ಇಲ್ಲಿ ಆಂಧ್ರ ಆಗಿರೋ ಬಾರ್ಡರ್ ಆಗಿರೋದ್ರಿಂದ
ಫಾರ್ಟಿ ಡಿಗ್ರಿ ನಮಗೆ ಟೆಂಪ್ರೇಚರ್ ಮುಟ್ಕೊಳ್ಳುತ್ತೆ. ಸೊ ಇಲ್ಲಿ ಬೆಳೆಯೋದು ತುಂಬ ಕಷ್ಟ. ಇಲ್ಲಿ ಸಕ್ಸಸ್ ಆಗಬೇಕಂದ್ರೆ ಎಷ್ಟು ಲಕ್ಷ ಬಂಡವಾಳ ಹಾಕಿದ್ರೂ ಆಗಲ್ಲ. ಸೊ ಅದಕ್ಕೆ ತುಂಬ ಸ್ಟ್ರಗಲ್ ಮಾಡಿದ್ದೀವಿ. ಅಂದರೆ ಒಂದು ಟೆಕ್ನಿಕ್ಸ್ ಈ ಥರನೇ ಮಾಡ್ಕೊಂಬರ್ಬೇಕು, ಈ ಥರನೇ ಅದರಲ್ಲಿ ಸ್ವಲ್ಪ ಎಕ್ಸ್ಪರ್ಟ್ ಗೈಡ್ಲೈನ್ಸ್ ಎಲ್ಲ ತೊಗೊಂಡು ಮಾಡ್ಕೊಂಬಂದಿರೋದ್ರಿಂದ ಸ್ವಲ್ಪ ಈ ರೇಂಜಿಗೆ ಬಂದಿದ್ದೀವಿ. ಇನ್ನೂ ಕಲಿಯೋದಿದೆ, ಜಾಸ್ತಿ ಇದೆ. ಒಂದೊಂದು ಕೆಟ್ಟ ಅನುಭವ ಆದಾಗಲೂ ಒಳ್ಳೇದು ಕಲಿತಾ ಹೋಗ್ತೀವಿ. ಫೇಲ್ಯೂರಿಂದಲೇ ನಾವು ಕಲಿಯೋದಕ್ಕೆ ಸಾಧ್ಯ. ಬೇರೆ ಈಗ ನಾವೀಗ ಬರ್ತಾ ರೋಡಲ್ಲೂ ಒಂದೆರಡು ಪ್ಲಾಟ್ ನೋಡಿದ್ವಿ ಸೈಡಲ್ಲಿ, ಆ ಬೆಳೆಗೂ ಬಟ್ ನನಗೆ ತುಂಬ ಫೋಟೋಗಳು ಎಲ್ಲ ಬರ್ತಾ ಇದೆ. ಅದಕ್ಕೂ ನಿಮಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಬಟ್ ಅವ್ರು ಮಾಡ್ತಾ ಇರೋದು ನಿಮಗೇನಾನ ಮಾಹಿತಿ ಇದ್ರೆ, ನೀವು ಮಾಡ್ತಾ ಇರೋದಕ್ಕೆ ನೀವೇನು ಅಪ್ಡೇಟ್ ಆದ್ರಿ? ಈಗ ಏರಿಯಾದಲ್ಲೆಲ್ಲ ಹಿಂಗೆ ಬರೋದು, ಈ ಸರಿ ಫೇಲ್ಯೂರು, ಬೆಳೆನೇ ಆಗ್ತಿಲ್ಲ ಅಂತ ಕಿತ್ತಾಕಿರೋರು ಇದ್ದಾರೆ ಅದಾದಲ್ಲಿ. ಬಟ್ ನೀವು ಅವ್ರು ಮಾಡ್ತಿರೋದ್ರಲ್ಲಿ ಏನು ಕೊರತೆ ಗುರುತಿಸಿದ್ರೆ ನೀವು ಹೇಗೆ ಅಪ್ಡೇಟ್ ಆದ್ರಿ? ನಾನು ಸರ್ ನನ್ನ ಒಬ್ಬರು ಇದ್ರಲ್ಲಿ ನಾನು ಹೋಗೋದೇ ಇಲ್ಲ. ಯಾರು ಏನೇ ಮಾಡಲಿ ಅವ್ರನ್ನ ನಾನು ಫಾಲೋ ಮಾಡೋದೇ ಇಲ್ಲ. ಫಸ್ಟ್ ನಾನು ಇಲ್ಲಿ ಕನ್ಕೊಂಡಿರೋದು ನಂದೇ ಅಂತ ಓನ್ ಒಂದು ಪ್ರಿಪ್ರೇಷನ್ ಮಾಡ್ಕೊತೀನಿ, ಪ್ಲಾನಿಂಗ್ ಮಾಡ್ಕೊತೀನಿ, ಅದ್ರ ಮೇಲೆ ನೀಟಾಗಿ ವರ್ಕ್ ಮಾಡ್ತೀನಿ. ಯಾವ್ಯಾವ ಸ್ಟೆಪ್ ಹೆಂಗೆ ತೊಗೋಬೇಕು ಅಂತ ಸ್ವಲ್ಪ ನಿಮ್ಮ ಹತ್ರ ತುಂಬ ಜಾಸ್ತಿ ಸಜೆಷನ್ಸ್ ತೊಗೊಂಡಿದ್ದೆ ನಾನು ಸ್ಟಾರ್ಟಿಂಗಲ್ಲೇ. ಸೊ ಮೈನ್ ಇವಾಗ ವೈರಸ್ ಬರ್ತಾ ಇದೆ ಅನ್ನೋ ಕಾರಣ ಏನು, ವೈಟ್ ಫ್ಲೈ. ಸೊ ಅದ್ರ ಮೇಲೆ ತುಂಬ ವರ್ಕ್ ಮಾಡಿದ್ದೀನಿ ನಾನು. ಇವಾಗ ಬೇರೆ ಇವಾಗ ಬ್ಲೈಟ್ ಇಲ್ಲ, ಅಂತಕ್ನಸ್ ಇಲ್ಲ, ಏನೂ ಇಲ್ಲ. ನಮ್ಮ ತೋಟ ಇದಾಗ್ತಾ ಇರೋದು, ಡಸ್ಟರ್ ಆಗ್ತಾ ಇರೋದು ವೈಟ್ ಫ್ಲೈಯಿಂದ. ಸೊ ವೈಟ್ ಫ್ಲೈನ ನಾವು ಅಥೋಟಿಕ್ ಮಾಡಿಬಿಟ್ರೆ ನಾವು ಸಕ್ಸಸ್ ಆಗ್ಬೋದು ಅಂತ ಅಲ್ಲೊಂದು ಫಾರ್ಮುಲಾ ತೊಗೊಂಡೆ ನಾನು. ಸೊ ಇಷ್ಟೊತ್ತವರೆಗೂ ಸ್ಪ್ರೇ ಮಾಡಿರೋದೆಲ್ಲ ವೈಟ್ ಫ್ಲೈ ಮೇಲೇ ಮಾಡಿರೋದು ನಾನು. ಆಲ್ಮೋಸ್ಟ್ ನಿಮ್ಮ ಹತ್ರನೇ ತುಂಬ ಕೇಳಿದ್ದೀನಲ್ವಾ, ನಮ್ಮ ಅದೇ ನಿಮ್ಮ ಹತ್ರ ಕೇಳೋದು, ನಮ್ಮ ಅಂಗಡಿಯಲ್ಲಿ ತೊಗೊಳ್ಳೋದು ರಘು ಅವರು, ಅನ್ನದಾತ ಅವ್ರ ಹತ್ರ. ಅವರು ತುಂಬ ಸಪೋರ್ಟ್ ಮಾಡ್ತಾರೆ ಸರ್ ಅವರು. ಸೊ ಹಿಂಗಿಂದಾಗಿ ಎಲ್ಲ ಇನ್ಫಾರ್ಮೇಶನ್ ಆಲ್ಮೋಸ್ಟ್ ಒಂದು 90% ನಿಮ್ಮ ಹತ್ರ ಕೇಳಿದ್ದೀನಿ. ಇಲ್ಲಿ ಏನಾಗಿದೆ ಅಂದರೆ ಅಳಬ್ರು ಮಾಡ್ತಿದ್ದಾರೆ ಔಷಧಿಗಳು. ಒಂದು ಬೇಸಿಕ್ ಸ್ನೇಹಿತರೆ, ನಾನು ಯಾರಿಗಾದ್ರೂ ಹೇಳೋದು, ಮಾರ್ಕೆಟಲ್ಲಿ ಯಾವುದೋ ಕೆಟ್ಟ ಔಷಧಿಗಳಿಲ್ಲ. ಕಂಪ್ನಿಯಿಂದ ತಯಾರಿಸೋ ಔಷಧಿಗಳು ಬಿಲ್ ಮಾಡಿ ಯಾವ್ದು ಕೊಡ್ತಾರೆ, ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕ್ಬೇಕು ಕಂಪ್ನಿಯವರು, ಕೆಟ್ಟದ್ದು ಯಾವುದು ತಯಾರಿಸಲ್ಲ. ನಿಮ್ಮ ವಾತಾವರಣ, ನಿಮ್ಮ ಬೆಳೆ ಯಾವುದು, ಬೆಳೆ ಸ್ಟೇಜು, 15 ದಿವಸದ ಸಸಿನ, 25 ದಿವಸದ ಸಸಿನ, ಈಗ ವೈಟ್ ಫ್ಲೈಸ್ ಹೋಗೋಂಥ ಒಂದು 20 ಔಷಧಿಗಳವೆ, ಯಾವುದು ಯಾವಾಗ ಬಳಸ್ಕೋಬೇಕು ಅದ್ರ ಬಗ್ಗೆ ನೀವು ಪರ್ಫೆಕ್ಷನ್ ಮಾಡ್ಕೊತ ಹೋದ್ರಿ. ಇದು ಮಾಡ್ಬೋದಾ, ಅದ್ಯಾಕೆ ಮಾಡಬಾರ್ದು ಅಂತ ಎಲ್ಲ ಕೇಳ್ತಾ ಇದ್ರಿ. ನಾನು ಅದನ್ನು ಸಂಜಾಯಿಸಿ ಕೊಟ್ಟಿದ್ದೀನಿ. ಹಾಗೆ ಹಾಗೆ ಮಾಡಿದ್ರಿಂದ ಇವತ್ತು ಗಮನಿಸ್ಬೋದು ನೋಡಿ ಸ್ನೇಹಿತರೆ, ನೀವು ಹೂವಿನ ತೋಟ ಇದ್ದಂಗಿದೆ ಇದು, ಟೊಮೊಟೊ ತೋಟದ ಥರ ಇಲ್ಲ ನೋಡಲಿಕ್ಕೆ, ಹೂವಿನ ತೋಟದ ಥರ ಇದೆ. ಈ ಟೆಂಪ್ರೇಚರಲ್ಲಿ ಇಷ್ಟು ಸಸ್ಟೈನ್ ಆಗಬೇಕಾದ್ರೆ ನೋಡಿ, ಮೇಲಿಂದ ಕೆಳಕ್ಕಾದ್ರು ಮಳೆಗಾಲದಲ್ಲಿ ಸಮೇತ ಈ ಥರ ಬೆಳೆ ತೆಗಿಯೋದು ಕಷ್ಟ. ಅಂಥದ್ದು ಸಾಧ್ಯ ಆಗಿದೆ ಅಂದರೆ, ಒಂದು ಅರವಿಂದ್ ಅವ್ರಿಗೆ ಸಾಧ್ಯ ಆಗಿದೆ ಅಂದರೆ ಬೇರೆಯವ್ರಿಗೂ ಸಾಧ್ಯ ಅಲ್ವಾ? ಇಲ್ಲಿ ಏನಾಗ್ತದೆ ಅಂದರೆ, ನೀವು ಇವಾಗ ಇನ್ನು ವಿಡಿಯೋ ನೋಡ್ತೀರಾ, ನಿಮ್ಗೆ ಹುಮ್ಮಸ್ಸು ಬಂದುಬಿಡ್ತದೆ, ಓ ನಾನು ಹಿಂಗೆ ಮಾಡಬೇಕು ಅಂದ್ಕೊಂತೀರಿ. ಸೊ ಕೇಳ್ತೀರಿ, ಹೇಳ್ತೀನಿ, ಅಂಗಡಿಲಿ ಹೋದ ತಕ್ಷಣ ಯಾರೋ ಒಬ್ಬರು ಹೇಗಾಗುತ್ತೆ ಅಂದರೆ, ಆ ಪ್ರಾಡಕ್ಟ್ ಅವ್ರ ಹತ್ರ ಇರೋಲ್ಲ, ಏ ಈ ಅವ್ರ ಸೆಪ್ಪಿಂದ ಇದು ಕೊಡ್ತೇ ಇಲ್ಲದು ಅದು ಅಂತ ಏನು ಹೇಳ್ಬಿಡ್ತಾರೆ, ನಿಮ್ಗೆ ತಲೆಗೆ ಹುಳ ಹೋಗ್ಬಿಡ್ತದೆ. ತಿರುಗಿ ಪಕ್ಕ ದೊಡ್ಡದವ್ನ ಏನು ಅದು ಕೊಟ್ಟಿಂಟೆ ಭಾಗ ಹಿಂದೆ ಈ ಥರ ನೀವು ಚೇಂಜ್ ಆಗ್ತಿರ್ತೀರ. ಬಟ್ ನೀವು ಒಂದು ನಂಬಿ ಸ್ಟಿಕಾನ್ ಆಗಬೇಕು, ನನ್ನ ನಂಬಿ ಅಂತ ಹೇಳಲ್ಲ. ಬೆಳೆಗೇನು ಸಮಸ್ಯೆ ಇದೆ ಅದಕ್ಕೆ ಪರಿಹಾರ ಕೊಡಿ, ಎಲ್ಲಿಂದಲಾದರೂ ಪರಿಹಾರ ಕೊಡಿ, ಸರಿಯಾದ ಪರಿಹಾರ ಕೊಡಿ. ಹಾಗಂತ ಇದು ಒಳ್ಳೆಯ ಔಷಧಿಗೆ 25 ದಿನದಲ್ಲಿ ಹೊಡೆಯೋಂಥ ಔಷಧಿನ ನೀವು 7 ದಿನದ ಸಸಿಗಳ ಮೇಲೆ ಹೊಡೆದ್ರೆ ಈ ಟೆಂಪ್ರೇಚರಲ್ಲಿ ಅದರದೇ ಆದ ಎಫೆಕ್ಟ್ ಇರ್ತದೆ. ಇದಾಗಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ನಾನು, ಯಾಕೆಂದರೆ ಅವ್ರು ಕಂಟಿನ್ಯೂಸ್ ಆಗಿ ನನಗೆ ಫೋಟೋಸ್ ಕಳಿಸ್ತಾ ಇರೋರು, ಬೆಳೆ ಆಗಿದೆ ಅರವಿಂದ್ ಅಂತ ಕೇಳಿದಾಗ ಫೋಟೋ ಕಳಿಸೋರು. ಒಂದೊಂದ್ಸರಿ ನಾನು ಬೇಜಾರು ಮಾಡ್ಕೊಂಡಿದ್ದುಂಟು, ಒಂದೊಂದ್ಸರಿ 5-6 ಸರಿ ಫೋನ್ ಮಾಡಿದ್ದಾರೆ, ಹೌದಾ ಇಲ್ವಾ? ಒಂದೇ ದಿವಸಕ್ಕೆ ನಾನು ಕಸ್ಟಮರ್ ಇದ್ದಾಗ ಏನ್ರಿ ಇದು ಇಷ್ಟು ಅಂತಲ್ಲ. ಬಟ್ ಇವಾಗ ಅರ್ಥ ಆಗ್ತಾ ಇದೆ ಅವ್ರ ಕಾಳಜಿ ಎಷ್ಟಿದೆ ಅಂತೇಳಿ. ಅಂದರೆ ಪರ್ಫೆಕ್ಷನ್ ಇಲ್ದಿದ್ದು ಅವರೇನು ಮಾಡಲ್ಲ, ಅವ್ರ ಮನಸ್ಸು ಸಮಾಧಾನ ಆಗದಿದ್ದು, ಇದರಿಂದ ನನಗೆ ಫಲಿತಾಂಶ ಸಿಗುತ್ತೆ ಅನ್ನೋದು ಖಾತ್ರಿ ಆಗದಿದ್ದು. ಫಲಿತಾಂಶ ಒಂದೇ ಅಲ್ಲ, ಸೈಡ್ ಎಫೆಕ್ಟ್ ಇರಬಾರ್ದು. ಫಲಿತಾಂಶ ತಗೊಳ್ಳೋದು ಮುಖ್ಯ ಅಲ್ಲ, ಸೈಡ್ ಎಫೆಕ್ಟ್ ಇಲ್ದಂಗೆ ನೋಡಿ. ವೈಟ್ ಫ್ಲೈಸ್ ಬೇರೆ ತೋಟಗಳಲ್ಲಿ ನಿಂಗೆ ಅಲ್ಲಾಡಿಸಿರಿ, ಎದ್ದು ಬರೋದು ನಾನು ಬೇಕಾದಷ್ಟು ನೋಡಿದ್ದೀನಿ, ಎಷ್ಟು ಕ್ಲಿಯರ್ ಆಗಿದೆ. ಸೊ ಈ ಥರದ್ದು ನೀವು ಸಕ್ಸಸ್ ಸ್ಟೋರಿನ ಸ್ಫೂರ್ತಿ ತೊಗೋಬೇಕಾಗ. ಬೆಳೆ ನಿಮ್ಮದು, ಹಣ ನಿಮ್ಮದು, ನನ್ನಂತರೋ ಇನ್ನೆಂಥರೋ ಅಂಗಡಿಯವರು, ನಮಗೆ ವ್ಯಾಪಾರ ಆಗೋದು ಮುಖ್ಯ. ಬಟ್ ನಿಮಗೆ ನಿಮ್ಮ ಬೆಳೆ ಕಡಿಮೆ ಬೆಲೆಯಲ್ಲಿ ಮಾರ್ಕೆಟಲ್ಲಿ ಸೇಲ್ ಆಗೋಂಥ ಕ್ವಾಲಿಟಿ ಕೊಡಬೇಕು. ನೀವು ಎಲ್ಲಿ ಸಿಗುತ್ತೋ ಅಲ್ಲಿ ತೊಗೊಳ್ಳಿ, ಇಂಥದೇ ಅಂಗಡಿಗೆ ಇಂಥದೇ ಊರಿಗೆ ಹೋಗಬೇಕು ಅಂತೇನಿಲ್ಲ. ನೀವು ಕೇಳಿದ ಪ್ರಾಡಕ್ಟ್ ಈ ಅಂಗಡಿ ಕೊಡಲಿಲ್ಲ, ಪಕ್ಕದ ಅಂಗಡಿಗೆ ಹೋಗಿ, ನನಗಿದೇ ಬೇಕಪ್ಪ, ನಾನು ಯಾರ ಹತ್ರನೋ ತಿಳ್ಕೊಂಡಿದ್ದೀನಿ. ಈ ರೀತಿ ಅಪ್ಡೇಟ್ ಆಗಬೇಕು ಸ್ನೇಹಿತರೆ ಅಷ್ಟೇ, ಇದು ಬೇರೆ ಪರ್ಯಾಯನೇ ಇಲ್ಲ. ಅನೇಕರು ಕೇಳ್ತಲೇ ಇರ್ತೀನಿ ನಾನು ವಾಟ್ಸಪ್ಪಲ್ಲಿ, ಕ್ವಶನ್ ಮಾಡಿದ್ರೆ ಔಷಧಿ ಹಾಕಿರ್ತೀನಿ, ಸರ್ ನಮ್ಮಲ್ಲಿ ಸಿಗ್ತಾ ಇಲ್ಲ ಬೇರೆ ಹೇಳಿ ಅಂತೀರ, ಆವಾಗ ಶುರುವಾಗೋದು ಪ್ರಾಬ್ಲಮ್ಮು ಅಲ್ಲಿ. ಯಾಕಂದರೆ ಆ ಸಮಯಕ್ಕೆ ಅದು ಸೂಕ್ತ ಅಂತ ನಿಮ್ಗೆ ಹೇಳಿರ್ತೀನಿ, ಅದು ಸಿಗಲಿಲ್ಲ ಅಂದಾಗ ಅದು ಸೆಕೆಂಡ್ರಿನೇ. ಈ ಥರ ಆಗ್ತದೆ ಸ್ನೇಹಿತರೆ. ಬನ್ನಿ ತೋಟ ಎಲ್ಲ ಓಡಾಡ್ಕೊಂಡು ನೋಡೋಣ, ಇನ್ನು ಸ್ವಲ್ಪ ಮಾತಾಡೋಣ, ಈ ಕಡೆ ಹೋಗೋಣ, ಬನ್ನಿ.
ಎಷ್ಟು ಎಕರೆ ಇದು ಟೋಟಲ್? ಇದೆಲ್ಲ 5 ಎಕರೆ. 5 ಎಕರೆ ಈಗ ನೀವು ಬೆಳೆ ಇಟ್ಟಿರೋದು ಇದು ಟೊಮಟ? ಇದೆಲ್ಲ ಟೋಟಲ್ ಇದೆಲ್ಲ ಹತ್ಕಡೆ, ರೋಡ್ ಹತ್ಕಡೆ ಇದೆ. ರೋಡ್ ಆ ಸೈಡ್ ಒಂದಿದೆ. ಎಷ್ಟು 1000 ಸಸಿ ಇದು ಸರ್? 15,000 ಸಸಿ. 15,000 ಸರಿ. ತಳಿ? ಸಾಹೋ. ಸಾಹೋನೆ. ಓಕೆ. ಇದು 15-16 ಬರ್ಬೋದು. 1,000 ಹಂಗೋ ಹಿಂಗೋ ಇದೆ. ಈಗ ಎಷ್ಟು ದಿನ ಕರೆಕ್ಟ್ ಆಗಿ ಇದಕ್ಕೆ ಸರ್? 50 ಡೇಸ್. 50 ಡೇಸ್. 50 ದಿವಸ. ಹೌದು ಹೌದು. ಓಕೆ. ಎಷ್ಟು ಸರಿ ಸ್ಪ್ರೇ ಮಾಡಿರ್ಬೋದು, ನೆನಪೇನಾದ್ರು ಇದೆಯಾ ಸರ್? ಆಲ್ಮೋಸ್ಟ್ ಮಾಡಿದ್ದೀನಿ ಸರ್. ಎವ್ರಿ ಫೋರ್ ಡೇಸ್ ಮಾಡಿಬಿಟ್ಟಿದ್ದೀನಿ. 4-5 ದಿವಸಕ್ಕೆ ಒಂದು ಸರಿ. ಬಟ್ ಕಾಂಬಿನೇಷನ್ಸ್ ಇಲ್ಲ? ಕಾಂಬಿನೇಷನ್ ಇಲ್ಲ. ಸಿಂಗಲ್ ಆಗಿ ನೀವು ಯಾರು 4-5 ಔಷಧಿ ಒಂದು ಸರಿ ಸ್ಪ್ರೇ ಮಾಡ್ತೀರಿ, ಅದು 3 ಸ್ಪ್ರೇ ಆಗಿರ್ತದೆ. ಇಲ್ಲಿ ಏನಪ್ಪ ಇಷ್ಟೊಂದು ಹೊಡಿಬೇಕು ಅಂತ ಕ್ವಶನ್ ಬರ್ಬೋದು ನಿಮಗೆ 4-5 ದಿವಸಕ್ಕೆ ಅಂದರೆ. ಸಿಂಗಲ್ ಪ್ರಾಡಕ್ಟು. ಈಗ 18ನೇ ದಿನದಲ್ಲಿ ಏನೋ ವೈಟ್ ಫ್ಲೇಸ್ ಬಂತ, ಯಾವುದು ಬೆನಿವಿಯಾ ಮಾಡ್ಬೋದು. ಈಗ 25ನೇ ದಿನದಲ್ಲಿ ಬಂತ ಪ್ಲೆಸಿವ ಮಾಡ್ಬೋದು. ಈ ಥರ ಸಿಂಗಲ್ ಪ್ರಾಡಕ್ಟ್ ಮಾಡ್ಕೊಂಡಿರೋದ್ರಿಂದ ನೋಡಿ ಲೀಫ್ ಏರಿಯಾ ಹೇಗಿದೆ, ಆ ಕಲರ್ ಹೇಗಿದೆ, ಫ್ಲವರ್ಸ್ ಎಷ್ಟಿದೆ, ಫ್ರೂಟ್ ಸೆಟ್ಟಿಂಗ್ ನೋಡಿ. ಕೆಳಗಡೆ ನೀವು ತೆಗೆದು ನೋಡಿರ್ ಗೊತ್ತಾಗ್ತದೆ ಫ್ರೂಟ್ ಸೆಟ್ಟಿಂಗ್ ಹೇಗಿದೆ ಅಂತ ಹೇಳ್ಬಿಟ್ಟು. ಈ ಸೈಡ್ ಕಾಣಿಸುತ್ತೆ ನೋಡಿ. ಈ ಚಿಟ್ಟೆಗಳೆಲ್ಲ ಈಗ ಓಡಾಡ್ತಿದೆಯಲ್ಲ ಸರ್ ತೋಟದಲ್ಲಿ. ಸೊ ನಾವು ಹಾನಿಕರವಾದ ಔಷಧಿ ಎಲ್ಲ ಹೊಡೆದ್ರೆ ಅದೆಲ್ಲ ಬರಲ್ಲ. ಅದು ನಮ್ಗೆ ಹೆಲ್ಪ್ಫುಲ್ ಮಾಡುತ್ತೆ ಅದೆಲ್ಲ. ಈ ಫ್ಲವರ್ ಡ್ರಾಪ್ ಆಗಿದೆ ಅಂತ ಕೇಳ್ತಿರ್ತೀರ ಅನೇಕರು. ಇದು ಒಂದು ಕಾರಣ ಆಗುತ್ತೆ. ಪಾಲಿನೇಷನ್ ಆಗದೆ ಇದ್ರೆ ಫ್ಲವರ್ ಡ್ರಾಪ್ ಆಗೋಗ್ತದೆ. ಪಾಲಿನೇಷನ್ ಆಗೋದು ಕೀಟಗಳಿಂದ. ನೀವು ಆ ಥರ ಕೆಲವರು ಒಂದು ತಪ್ಪು ಅಭಿಪ್ರಾಯ ಇದೆ, ವಾಸನೆ ಬರೋದೇ ಒಳ್ಳೆಯ ಔಷಧಿ ಅಂತ. ನಮಗೂ ವಾಸನೆ ಬಂದ್ಮೇಲೆ ಅವಕ್ಕೂ ವಾಸನೆ ಬರ್ತಾವೆ, ದೂರ ಹೋಗ್ಬಿಡ್ತಾವೆ. ಅವಾಗ ಪಾಲಿನೇಷನ್ ಆಗಲ್ಲ, ಫ್ಲವರ್ ಡ್ರಾಪ್ ಆಗುತ್ತೆ. ತುಂಬ ಕೇರ್ ತೊಗೊಂಡು ಮಾಡಿದ್ದೀವಿ ಸರ್, ಎಲ್ಲ ಡೇ ಟು ಡೇ ವರ್ಕ್ ಮಾಡಿದ್ದೀವಿ ಸರ್. ಬಟ್ ಏನಂದರೆ ಒಂದು ಹೇಳ್ತೀನಿ ಸರ್, ಇಷ್ಟಕ್ಕೂ 500 ಲೀಟರ್ಸೇ ಸ್ಪ್ರೇ ಮಾಡ್ತಾರೆ ಅದು 5 ಎಕರೆಗೂ. 5 ಎಕರೆಗೂ ಅಷ್ಟೇ. ಓಕೆ ಓಕೆ. 1,000 ಲೀಟ್ರ್ ಮಾಡ್ತಾರೆ ಔಷಧಿ, ಅಷ್ಟೇನು ಅವಶ್ಯಕತೆ ಇಲ್ಲ ಅನಿಸುತ್ತೆ. ಹೌದೌದು. ಸುಮ್ಮನೆ ನೆನೆಸ್ತಾರೆ, ನೆನೆಸ್ಕೊಂಡು ಹೋಗ್ತಾರೆ. ಬಟ್ ಅಷ್ಟೊಂದು ಹೋಗ್ತಾ ಇರ್ತದೆ. ಹೌದು ಹೌದು. ನಿಮ್ಮ ಪ್ರಕಾರ ವೈಟ್ ಫ್ಲೈ ಏನೂ ಇಲ್ಲ ಅಲ್ಲ ಸರ್ ಇವಾಗ? ಇಲ್ಲ, ಏನು ಅದು ಕಾಣಿಸ್ತಾ ಇಲ್ಲ. ಭಾಳ ನೆಗ್ಲಿಜಿಬಲ್ ಅದನ್ನೇ ನೋಡ್ತಾ ಇದ್ದೀನಿ ನಾನು ಒಳಗಡೆಯಿಂದಲೂ. ಇಲ್ಲ, ವೈಟ್ ಫ್ಲೈ ಇತ್ತು ಅಂದರೆ ಈ ಎಲೆ ಈಗಿರಲ್ಲ ಶೇಪ್, ಹಿಂಗೆ ಬಂದ್ಬಿಡುತ್ತೆ. ರಸ ಹೀರ್ದಂಗೆ ರೋಲ್ ಆಗ್ತಾ ಹೋಗುತ್ತೆ ಅದು ರಸ ಹೀರ್ಕೊಂಡಾಗ. ಸೊ ಆಮೇಲೆ ಸಸಿಗಳಲ್ಲಿ ತಯಾರು, ನೀವು ಹೇಳಿದ್ರಲ್ವಾ ಗಮ್ ಶೀಟ್ಗಳು, ಹಾಂ ಎಲ್ಲ ಮಾಡಿಸಿದ್ದೆ. ಓಕೆ. ಸೊ ಇದರಲ್ಲಿ ನೋಡ್ಬೋದು ನೋಡಿ, ಕಡಿಮೆ ಇದೆ. ಬೇರೆ ತೋಟಗಳಲ್ಲಿ ತುಂಬ ಇದೆ ಅಲ್ಲಿ ನೋಡಿ. ಇಲ್ಲಿ ಪಾಪ್ಯುಲೇಷನ್ ಎಷ್ಟು ಕಡಿಮೆ ಇದೆ ನೋಡಿ. ಇದು ಇಂಡಿಕೇಟ್ರು ಗಮ್ ಶೀಟ್ಗಳು. ಕೆಲವು ಫೀಲ್ಡ್ಗಳಲ್ಲಿ ನೋಡಿದ್ರೆ ತುಂಬ ಕಚ್ಕೊಂಡಿದೆ. ಕರೆಕ್ಟ್. ಸೊ ಇದು ನೀವು ಮೊದಲಿಂದ ಕಂಟ್ರೋಲ್ ಮಾಡ್ಕೊ ಬಂದಿರೋದ್ರಿಂದ ಮಲ್ಟಿಪ್ಲಿಕೇಶನ್ ಆಗಿಲ್ಲ ಜನ್ರೇಷನ್ಸ್, ಹಾಗಾಗಿ ಕಂಟ್ರೋಲಲ್ಲಿದೆ, ತುಂಬ ಆರೋಗ್ಯವಾಗಿದೆ. ಬಟ್ ಅಂತರ 1.5 ಅಲ್ಲ ಸರ್, 2. 1.5-2. 1.5 ಸ್ಟಾರ್ಟು, 2 ಕ್ಲೋಸ್. ಓಕೆ ಸರ್. ಇದು ಕ್ಲೋಸ್ ಆಗಿದೆಯಲ್ವಾ ನಿಮ್ಮ ಪ್ರಕಾರ? ಅದೇ ಬೂದಿ ರೋಗದ ಲಕ್ಷಣಗಳು. ಇನ್ನೂ ಇದೆಯಾ ಅದು ಮೇಲಕ್ಕೆ? ಅದು ಯಾವಾಗ ಕಾಣಿಸ್ಕೊಂಡಿದ್ದು? ಅದೇ ಮೆರಿವನ್. ಎಷ್ಟು ದಿವಸ ಆಯ್ತು ಅದು ಕಾಣಿಸ್ಕೊಂಡು? ಅದು ನೀವು ಹೇಳ್ದಾಗೆ ನಾನು ಸ್ಪ್ರೇ ಮಾಡಿದ್ದೆ, ಮೆರಿವನ್ ಮಾಡಿದ್ದೆ ನಾನು. ಒಂದು 3 ಡೇಸ್ ಆಗಿರ್ಬೋದಾ? ಮೆರಿವನ್ ಮಾಡಿ 1 ವೀಕ್ ಮೇಲೆ ಆಗುತ್ತೆ. ಅಲ್ಲ, ಈ ರೋಗ ಅದು ಕಾಣಿಸ್ಕೊಂಡಿದ್ದು ನಿಮಗೆ? ಇವಾಗ ಕಾಣಿಸ್ತಾರೆ ನಾನು. ಓಕೆ. ಏನು ಮಾಡಿಬಿಡ್ಬೇಕಾ ಇಮಿಡಿಯೇಟಾಗಿ? ಅಬ್ಸರ್ವ್ ಮಾಡಬೇಕು ಇದು. ನಾಳೆಗೆ ಇನ್ನೂ ಪರ್ಸೆಂಟೇಜ್ ಜಾಸ್ತಿ ಆಗಿದೆಯಾ ಏನು ಅಂತ ಹೇಳ್ಬಿಟ್ಟು. ಓಕೆ. ಇದೀಗ ಕಂಟ್ರೋಲ್ ಆಗಿದೆಯಾ ಅರವಿಂದ್ ಅವರ ಇದು? ಹಾಂ ಸರ್, ಕಂಟ್ರೋಲ್ ಆಗಿದೆ. ಓಕೆ. ಫಸ್ಟ್ ಕಾಣಿಸ್ಕೊಳ್ತಲ್ಲ ಅವಾಗ ಎಕ್ಸ್ಪೋನಸ್ ಅಡ್ವೈಸ್ ಮಾಡಿದ್ದು. ಕ್ಲೀನ್ ಆಗಿ ಬಂದಿದೆ, ಫುಲ್ ಕ್ಲೀನ್ ಆಗಿಬಿಟ್ಟಿದೆ ನೋಡಿ ಸರ್. ಒಂದೇ ಕಾಂಬಿನೇಷನ್, ಏನು ಮಾಡಿಲ್ಲ. ಏನು ಮಾಡಿಲ್ಲ, ಅದು ಒಂದೇ ಮಾಡಿದ್ದು. ಒಂದೇ ಮಾಡಿದ್ದು, ಫುಲ್ ಕಂಟ್ರೋಲ್ ಆಗಿದೆ. ಕಂಟ್ರೋಲ್ ಆಗಿಬಿಟ್ಟಿದೆ. ಗುಡ್. ಸ್ನೇಹಿತರೆ ಬರುತ್ತೆ ರಿಸಲ್ಟು, ನಂಬಿ ನೀವು ಬಳಸಿ. ಒಂದು 1/2 ಅವರಲ್ಲೇ ರಿಸಲ್ಟ್ ನೋಡ್ಬೋದು. ರಿಸಲ್ಟ್ ಕಾಂಬಿನೇಷನ್ ಮಾಡಿದಾಗ ನಿಮಗೆ ನಿರೀಕ್ಷಿತ ಫಲಿತಾಂಶ ಸಿಗಲ್ಲ ಸ್ನೇಹಿತರೆ. ನೀವು ಅದಕ್ಕೆ ನಾನು ಬಾರ್ಡರ್ ಕ್ರಾಪ್ ಹೇಳೋದು ವೆಜಿಟೇಷನ್, ಮುಸ್ಕಿನ ಜೋಳ ಈ ಥರದ್ದೆಲ್ಲ ಸೈಡಲ್ಲಿ ಚೆಂಡು ಹೂವು, ಮುಸ್ಕಿನ ಜೋಳ ಸಹ ಹೀಟ್ ವೇವು ಇಂಥದ್ದೇನು ಬರುತ್ತೆ ಅವು ಅಬ್ಸರ್ವ್ ಮಾಡ್ಕೊತವೆ. ಓಕೆ ಓಕೆ ಓಕೆ. ಅಲ್ಲ ಶಿರಾದ್ ಮಾಡಿದ್ನಲ್ಲ ಅವ್ರದ್ರಲ್ಲೂ ಹಿಂಗೆ ಇತ್ತು ಫ್ಲವರಿಂಗು. ಅವ್ರದ್ದು ಇಷ್ಟೊಂದು ಗ್ರೋತ್ ಇಲ್ಲ, ಮಲ್ಚಿಂಗ್ ಎಲ್ಲ ಇಲ್ಲ ಅವ್ರದ್ದು. ಅವ್ರದ್ದು ಒಂಥರ ಸಿಂಪಲ್ ಬೇಸಾಯ, ಅವ್ರ ಮನೆಯವರೇ ಮಾಡ್ಕೊಳ್ಳೋಷ್ಟು ಹಾಕೊಂಡು ಮಾಡ್ಕೊಳ್ಳೋದು. ಅವ್ರದ್ದು 3,500 ಗಿಡ, 3 ಕಟಿಂಗ್ಗೆ 6 ಟನ್ ಕಿತ್ತವ್ರೆ. ಓಹೋ. ನಿನ್ನೆ ಮಾರ್ಕೆಟಿಂದಲೇ ಫೋನ್ ಮಾಡಿದರು. ವಿಡಿಯೋ ನೋಡಿದ್ದೀನಿ ಸರ್. 6 ಟನ್ಗೆ ಹಾಕಿತ್ತಿದ್ದಾರೆ.
ಲಾಸ್ಟ್ ಇಯರ್ ನೋಡಿ ಅಷ್ಟೇ ಹಾಕೋದವರು, ಜಮೀನು ಕಡಿಮೆ ಐತೆ, 16 ಲಕ್ಷ ಆಗಿತ್ತು ಲಾಸ್ಟ್ ಟೈಮ್ ಅವ್ರಿಗೆ. ಅವ್ರು ಹೆಂಗೆ ಸ್ಮಾರ್ಟ್ ಥಿಂಕಿಂಗ್ ಅಂದರೆ, ಹೋಸರಿ ಫೆಬ್ರವರಿ ಫಸ್ಟ್ ವೀಕ್ ಹಾಕಿದ್ದು, ಸೊ ಜನ ಎಲ್ಲ ಹಂಗೆ ಥಿಂಕ್ ಮಾಡ್ತಾರೆ, ಈ ಟೈಮಲ್ಲಿ ರೇಟ್ ಇತ್ತು ಅಂತ ಜಾಸ್ತಿ ಹಾಕಿರ್ತಾರೆ. ಒಂದು ತಿಂಗಳು ಲೇಟ್ ಮಾಡಿ ಫೆಬ್ರವರಿ ಎಂಡ್ಗೆ ಗಿಡ ಉಣಿರಿ ಸರಿ. ಈಗ ಅವ್ರು ಸ್ಯಾಂಪಲ್ ಸ್ಟಾರ್ಟ್ ಆಗುವಾಗ ಸ್ವಲ್ಪ ಮೀಡಿಯಂ ರೇಟ್ ಬಂದಿದೆ, ಈಗ ಈ ಸರಿನೂ ಸಕ್ಸಸ್ ಆಗ್ತದೆ ಅವ್ರಿಗೆ, ಒಂದಷ್ಟು ಕಾಸು ಆಗ್ತದೆ ಅಷ್ಟೇ. ಅದೊಂದು ನಮ್ಮ ಕೈಯಲ್ಲಿ ಇಲ್ಲದೆ ಇರೋ ವಿಷಯ ರೇಟ್ಗಳು. ಅದೃಷ್ಟ 1% ಕೈ ಹಿಡಿಬೇಕಾದ್ರಲ್ಲಿ. ಬಟ್ ನಿಮ್ಮ ಥರ ಈ ಥರ ಬೇಸಾಯ ಮಾಡಿದಾಗ ನಷ್ಟ ಅಂತೂ ಆಗಲ್ಲ. ಈಗ 10 ರೂಪಾಯಿ ಕೆ ಜಿ ರೇಟ್ ಹೋದರೂ ನಷ್ಟ ಆಗಲ್ಲ, ಹಾಕಿದ ಬಂಡವಾಳಕ್ಕೆ ಮೋಸ ಇಲ್ಲ. ಅದೇ ಅಷ್ಟೇ, ಇದೇ ಮಾದರಿ ಆಗಬೇಕಾಗಿರೋದಷ್ಟೇ. ಇದೊಂದು ವ್ಯವಸಾಯನೂ ಬಿಸ್ನೆಸ್ ಥರ ತಿಳ್ಕೊಂಡು ಮಾಡಬೇಕಂದ್ರೆ, ನಾನು ಹಾಕಿದ ಬಂಡವಾಳ ಹೋದರೆ ನೆಕ್ಸ್ಟ್ ಹೇಗೆ ಮಾಡೋದು ಬೆಳೆ, ಅದಕ್ಕೆ ನಾನೇ ಜವಾಬ್ದಾರ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಖರ್ಚು ಮಾಡಬೇಕು. ಯಾಕಪ್ಪ ಇಷ್ಟೊಂದು ಔಷಧಿ ಖರ್ಚಾಗ್ತಿದೆ, ಎಲ್ಲಿ ತಪ್ಪಾಗಿದೆ, ಅದನ್ನು ಯೋಚನೆ ಮಾಡಬೇಕು. ಅಪ್ಡೇಟ್ ಆಗಬೇಕಷ್ಟೇ, ಈ ಬೆಳೆಗೂ ನೆಕ್ಸ್ಟ್ ವರ್ಷ ಮಾಡಿದ ಬೆಳೆಗೂ ಗೊತ್ತಾಗುತ್ತೆ. ನೀವು ಬೆಳೆ ಮುಗಿದ್ಮೇಲೆ ಲೆಕ್ಕಾಚಾರ ಮಾಡಿದಾಗ ಯಾವ ಔಷಧಿ ಹೊಡೆದಾಗ ರಿಸಲ್ಟ್ ಬಂತು, ಯಾವುದು ಬರಲಿಲ್ಲ, ಅದು ನೆಕ್ಸ್ಟ್ ಬೆಳೆನಲ್ಲಿ ಅಪ್ಡೇಟ್ ಆಗೋದು, ಅದನ್ನು ಅಷ್ಟೇ.